ಹಾಯ್ ಚಿನ್ನ, ಏನಾಯ್ತೋ? ಮುಖ ಯಾಕೆ ಈ ಥರ ಇಟ್ಕೊಂಡಿದ್ಯಾ? ಡಲ್ಲಾಗಿದೆ, ಪೇನಲ್ಲಿದೆಯಾ ಅನ್ನಿಸ್ತಿದೆ. ರೀಸನ್ ಏನು ಅಂದರೆ ನನ್ನ ಬಿಟ್ಟೋಗ್ಬಿಟ್ರು ಅಣ್ಣ ಅಂತೀಯ, ಅಷ್ಟೇ ಅಲ್ವಾ? ಇದಕ್ಕಿಂತ ದೊಡ್ಡ ರೀಸನ್ ಏನಾದರೂ ಇದೆಯಾ? ಅವರು ನಿನ್ನ ಬಿಟ್ಟೋಗಿದ್ದಾರೆ ಅನ್ನೋ ನೋವಿಗಿಂತ ನಿನ್ನ ದೊಡ್ಡ ನೋವು ಏನು ಗೊತ್ತಾ? ಅರೆ, ನನ್ನ ಹುಡುಗ, ನನ್ನ ಹುಡುಗಿ ನನ್ನ ಬಿಟ್ಟು ಹೋಗೋಕ್ಕೆ ಹೇಗೆ ಸಾಧ್ಯ? ಅವರು ನನ್ನ ಬಿಟ್ಟಿರೋಕ್ಕೆ ಹೇಗೆ ಸಾಧ್ಯ? ಹೇಗೆ ನನ್ನ ಮರೆಯೋಕ್ಕೆ ಸಾಧ್ಯ? ಇದು ನಿನಗೆ ತುಂಬ ನೋವು ಕೊಡ್ತಿರುತ್ತೆ ಈ ಮಾತುಗಳು, ಹೌದಾ? ಆದರೆ ಒಂದು ಮಾತು ಹೇಳ್ತೀನಿ ಕೇಳು ಚಿನ್ನ, ಈ ವಿಷಯ ನಿನಗೆ ತುಂಬ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳು. ಇಬ್ಬರು ಅಣ್ಣ ತಂಗಿ ಒಂದು ಮನೇಲಿದ್ರಂತೆ. ಅಣ್ಣ ದಿನಾ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದ, ತಂಗಿ ಚಿಕ್ಕವಳಾಗಿದ್ದರಿಂದ ಆಟ ಆಡಿಕೊಂಡು ಮನೆಯಲ್ಲೇ ಇರ್ತಾ ಇದ್ಲು. ಅಣ್ಣ ಸ್ಕೂಲ್ಗೆ ಹೋಗಿ ಬರೋವರೆಗೂ ತಂಗಿ ಒಂದು ಪಾರಿವಾಳದ ಜೊತೆ ಆಟ ಆಡ್ಕೊಂಡಿರ್ತಾ ಇದ್ಲು. ಅಣ್ಣ ಒಂದು ದಿನ ಕೇಳ್ತಾನೆ, ಏನು ಮಾಡ್ತಿದ್ಯಾ ಬಂಗಾರ? ನಾನು ನನ್ನ ಪಾರಿವಾಳದ ಜೊತೆ ಆಟ ಆಡ್ತಿದ್ದೀನಿ ಅಂತಾಳೆ. ನಿನ್ನ ಪಾರಿವಾಳನ? ಹೌದು, ನನ್ನ ಪಾರಿವಾಳನೇ. ಅರೆ, ಅದು ನಿನ್ನ ಪಾರಿವಾಳ ಆಗಿದ್ರೆ ಮತ್ತೆ ಪಂಜರದೊಳಗಡೆ ಯಾಕೆ ಇಟ್ಟಿದ್ಯಾ? ಮತ್ತೆ ಆಚೆ ಬಿಟ್ಟರೆ ಹಾರೋಗ್ಬಿಡುತ್ತೆ ಅಲ್ವಾ ಅಣ್ಣಯ್ಯ? ಹಾಗಿದ್ರೆ ಅದು ನಿನ್ನ ಪಾರಿವಾಳ ಅಲ್ವಾ ಅಂತ ಕೇಳ್ತಾನೆ. ನನ್ನ ಪಾರಿವಾಳನೇ, ಮತ್ತೆ ಆಚೆ ಬಿಟ್ಟರೆ ಯಾಕೆ ಹಾರೋಗುತ್ತೆ? ಮತ್ತೆ ಹಾರೋಗಲ್ವಾ ಅಂತ ತುಂಬ ಇನ್ನೋಸೆಂಟಾಗಿ ಕೇಳ್ತಾಳೆ. ಅದೇ ನಿನ್ನ ಥರನೇ. ಆಗ ಅಣ್ಣಯ್ಯ ಏನು ಹೇಳ್ತಾನೆ ಗೊತ್ತಾ? ನೀನೊಂದ್ಸಲ ಅದನ್ನು ಆಚೆ ಬಿಟ್ಟು ನೋಡು, ಪಂಜರದಿಂದ ಆಚೆ ತೆಗೆದು ಅದನ್ನು ಬಿಟ್ಬಿಡು, ಅದೇನು ಮಾಡುತ್ತೆ ನೋಡು ಅಂತ ಹೇಳ್ತಾನೆ. ಅಣ್ಣ, ಹಾರೋಗ್ಬಿಡುತ್ತೆ ಅಣ್ಣ ನನ್ನ ಪಾರಿವಾಳ. ಅದನ್ನೇ ಹೇಳ್ತಿದ್ದೀನಿ, ನಿನ್ನ ಪಾರಿವಾಳ ಅಂತ ಹೇಳ್ತಿದ್ಯಾ ಅಲ್ವಾ, ಅದು ನಿಂದೇ ಪಾರಿವಾಳ ಆಗಿದ್ದರೆ ಮಾತ್ರ ಅದು ಹಾರೋಗಲ್ಲ. ಹೌದಾ, ಸರಿ ಅಣ್ಣಯ್ಯ. ಅಣ್ಣಯ್ಯ, ಮತ್ತೆ ಹಾರೋಗ್ಬಿಟ್ರೆ? ನೀನೊಂದ್ಸಲ ಓಪನ್ ಮಾಡಿ ನೋಡು ಬಂಗಾರ ಅಂತ ಹೇಳಿದ್ಮೇಲೆ ಏನು ಮಾಡ್ತಾಳೆ ತಂಗಿ? ಆ ಪಂಜರದ ಡೋರ್ನ ಓಪನ್ ಮಾಡ್ತಾಳೆ. ತಕ್ಷಣನೇ ಆ ಪಾರಿವಾಳ ಆಕಾಶದ ಕಡೆ ಹಾರೋಗ್ಬಿಡುತ್ತೆ. ಇವಾಗ ನೋಡ್ದ ಅಣ್ಣಯ್ಯ, ನಿಂಗೆ ಮುಂಚೆನೇ ಹೇಳಿದೆ ಅಲ್ವಾ ಪಾರಿವಾಳ ಹಾರೋಗುತ್ತೆ ಅಂತ. ಇವಾಗ ನೋಡು, ನನ್ನ ಪಾರಿವಾಳ ಹಾರೋಯ್ತು, ನನ್ನ ಪಾರಿವಾಳ ಹಾರೋಯ್ತು. ಅಯ್ಯೋ, ಸುಮ್ಮನೆ ಇರಮ್ಮ, ನೀನು ಏನು ಹೇಳ್ತಿದ್ಯಾ? ಅದು ನನ್ನ ಪಾರಿವಾಳ ಅಂತ ಹೇಳ್ತಿದ್ಯಾ ಅಲ್ವಾ, ಅದು ನಿಂದೇ ಪಾರಿವಾಳ ಆಗಿದ್ದರೆ ತಪ್ಪದೆ ನಿನ್ನ ಹತ್ರನೇ ವಾಪಸ್ ಬರುತ್ತೆ. ಕೊನೆಗೆ ಆ ಪಾರಿವಾಳ ಏನು ಮಾಡ್ತು? ಸ್ವಲ್ಪ ಹೊತ್ತು ಹಾರಾಡಿ ಆಕಾಶದಲ್ಲಿ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಸುತ್ತಾಡಿ ಒಂದು 10-15 ನಿಮಿಷ ಬಿಟ್ಟು ಮತ್ತೆ ವಾಪಸ್ ಬಂದು ಆ ಪಾಪು ಹೆಗಲ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಆವಾಗ ಅಣ್ಣಯ್ಯ ಏನು ಹೇಳ್ತಾನೆ ಗೊತ್ತಾ? ಪಾಪು, ಇವಾಗ ನೀನು ಹೇಳ್ಬೋದು ಇದು ನನ್ನ ಪಾರಿವಾಳ ಅಂತ. ಇಷ್ಟು ದಿನ ಇದನ್ನು ನನ್ನ ಪಾರಿವಾಳ ನನ್ನ ಪಾರಿವಾಳ ಅಂದ್ಕೊಂಡು ಪಂಜರದೊಳಗಡೆ ಹಾಕಿದ್ದೆ ಅಲ್ವಾ, ಆವಾಗ ಅದು ನಿನ್ನ ಪಾರಿವಾಳ ಆಗಿರಲಿಲ್ಲ ಕಣು. ಇವಾಗ ಮಾತ್ರ ನಾನೇ ಹೇಳ್ತಿದ್ದೀನಿ, ಇದು ನಿನ್ನ ಪಾರಿವಾಳನೇ. ಯಾಕಂದರೆ ಎಲ್ಲಿಗೆ ಹೋದರೂ, ಎಷ್ಟೇ ದೂರ ಹೋದರೂ ನಿನ್ನ ನೆನ್ಪು ಮಾಡಿಕೊಂಡು ನಿನಗೋಸ್ಕರ ವಾಪಸ್ ಬಂತು. ನಿನ್ನನ್ನು ನನ್ನವರು ಅಂತ ಅಂದ್ಕೊಂಡಿರೋರು ಮಾತ್ರನೇ ನಿನ್ನ ಹತ್ರ ಮತ್ತೆ ವಾಪಸ್ ಬರ್ತಾರೆ. ಹೌದು ಪಾಪು, ಇದೊಂದನ್ನು ಮಾತ್ರ ಯಾವಾಗಲೂ ನೆನಪಲ್ಲಿಟ್ಕೊಳ್ಳೋ ಪ್ಲೀಸ್. ನನ್ನವರು ಅಂತ ಅಂದ್ಕೊಂಡಿರೋ ವ್ಯಕ್ತಿ ಯಾವುದೋ ಒಂದು ರೀಸನ್ಗೆ, ಸಣ್ಣ ಜಗಳ ಆಗಿರ್ಬೋದು, ಒಂದು ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಇನ್ನೇನೋ ಒಂದು ರೀಸನ್ ಆಗಿರ್ಬೋದು, ಹೋಗಿದ್ದಾರೆ ಅಂದರೆ ಮಾತ್ರ ಮತ್ತೆ ವಾಪಸ್ ಬರ್ತಾರೆ ನನ್ನವರು ಅಂತ ಅಂದ್ಕೊಂಡಿದ್ರೆ ಮಾತ್ರ. ನಾವೇನೋ ಅವರನ್ನು ನನ್ನವರು ಅಂದ್ಕೊಂಡಿರ್ತೀವಿ, ಆದರೆ ಅವರು ನಮ್ಮನ್ನು ನನ್ನವರು ಅಂದ್ಕೊಂಡಿದ್ದಾರೋ ಇಲ್ವೋ ಇಷ್ಟರಲ್ಲೇ ಅರ್ಥ ಆಗ್ಬಿಡುತ್ತೆ. ಎನಿವೇಸ್, ನಿನ್ನ ಮನಸ್ಸಿಗೆ ನೋವು ಮಾಡ್ತಿದ್ದೀನಿ ಅಂತ ಮಾತ್ರ ಅನ್ಕೋಬೇಡ, ಆದರೆ ಒಂದನ್ನು ಮಾತ್ರ ಅರ್ಥ ಮಾಡ್ಕೊ. ಫಸ್ಟ್ ಆಫ್ ಆಲ್, ಅವರು ನಿನ್ನನ್ನು ನನ್ನವರು ಅಂತ ಅಂದ್ಕೊಂಡಿದ್ರೆ ವಾಪಸ್ ಬರ್ತಾರೆ, ಅವರು ನಿನ್ನವರಾಗಿಲ್ಲದೇ ಇದ್ದರೆ ನಿನ್ನ ಮರ್ತೋಗ್ಬಿಡ್ತಾರೆ, ಮತ್ತೆ ನೆನ್ಪು ಮಾಡ್ಕೊಳ್ಳಲ್ಲ, ಮತ್ತೆ ವಾಪಸ್ಸು ಬರಲ್ಲ.
ಯಾವತ್ತೂ ನಿನ್ನವರಾಗದೇ ಇರೋ ವ್ಯಕ್ತಿ ವಾಪಸ್ ಬಂದರೆ ಏನು, ಬರದೇ ಇದ್ರೆ ಏನು, ಎಲ್ಲಿ ಏನಾದರೆ ನಿನಗೇನು? ಅದಕ್ಕೆ ಈ ಎಕ್ಸ್ಪೆಕ್ಟೇಷನ್ಸ್, ಪೊಸೆಸಿವ್ನೆಸ್ ಇವೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಬೆಟರ್. ಇದೆಲ್ಲ ಹೇಗಿರುತ್ತೆ ಅಂತ ನನಗೆ ಗೊತ್ತು. ಇವೆಲ್ಲ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಎಷ್ಟು ನೋವಿರುತ್ತೆ, ಎಷ್ಟು ಕಷ್ಟ ಇರುತ್ತೆ. ಯಾರು ಕೂಡ ಈ ಪೇಯ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ನಾವು ಮಾತ್ರ ಸೈಲೆಂಟಾಗಿ ಅರ್ಥ ಮಾಡ್ಕೋಬೇಕು. ಏನಂದರೆ ಲೈಫ್ ನಿಂದು ತುಂಬ ಇಂಪಾರ್ಟೆಂಟ್. ಆ ಭಗವಂತ ಕೊಟ್ಟಿರೋ ವರ ಈ ಜೀವನ. ಏನೆಲ್ಲ ಕೊಟ್ಟಿದ್ದಾನೆ ಹೇಳು ನಮಗೆ? ಏನೋ ನಮ್ಮ ಚಾಯ್ಸ್ ರಾಂಗ್ ಆಗಿರ್ಬೋದು. ಹೋಗ್ತೀನಿ ಅಂತಿದ್ದಾರೆ, ಹೋಗಲಿ ಬಿಡು. ಒಂದು ವೇಳೆ ನಮ್ಮವರಾಗಿದ್ದರೆ ಮಾತ್ರ ತಪ್ಪದೆ ವಾಪಸ್ ಬಂದೇ ಬರ್ತಾರೆ. ಬಿಡು, ಟೈಮ್ ಕೊಡು, ಬೇಡ ಅಂತ ಹೇಳಲ್ಲ. ಹಾಗಂತ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತಾ, ನಿನ್ನ ಪಾಸ್ಟ್ ಬಗ್ಗೆ ನೆನೆಸ್ಕೋತಾ ನಿನ್ನ ಪ್ರೆಸೆಂಟ್ನ ಮಾತ್ರ ಹಾಳು ಮಾಡ್ಕೋಬೇಡ. ಯಾಕಂದರೆ ನಿನ್ನ ಫ್ಯೂಚರ್ ಚೆನ್ನಾಗಿರಬೇಕು ಅಂದರೆ ನೀನಿರೋ ಈ ಪ್ರೆಸೆಂಟ್ ಸಿಚುಯೇಷನಿಂದ ಆಚೆ ಬಂದು ಈ ಟೈಮ್ನ ಯುಟಿಲೈಸ್ ಮಾಡಿಕೊಂಡು ಒಂದೊಳ್ಳೆ ಸ್ಥಾನಕ್ಕೆ ಹೋದೆ ಅನ್ಕೋ. ಆವಾಗ ಈ ಜೀವನಕ್ಕೆ ಒಂದು ಸಾರ್ಥಕತೆ ಇರುತ್ತೆ. ಪ್ಲೀಸ್ ಚಿನ್ನ, ಪ್ಲೀಸ್ ನನ್ನ ಮಾತು ಕೇಳು. ಇದೊಂದೇ ಕಣೋ, ನಿನ್ನವರಾಗಿದ್ದರೆ ವಾಪಸ್ ಬರ್ತಾರೆ, ಇಲ್ಲ ಅಂದರೆ ಬರಲ್ಲ ಅಷ್ಟೆ. ಜಸ್ಟ್ ಲೆಟ್ ದೆಮ್ ಲಾಸ್ಟ್. ಟೇಕ್ ಕೇರ್.